ಹಲೋ ಹಾಯ್, ವೆಲ್ಕಮ್ ಟು ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಲಾಸ್ಟ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ, ಫಸ್ಟ್ ಲೆಸನಲ್ಲಿ ಸೊ ವರ್ಡ್ ಡ್ರಿಲ್ನ ನೋಡಿದ್ವಿ ಅಲ್ಲ. ಈ ಲೆಸನ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಬಂದಿದ್ವಿ ಅಲ್ವಾ. ಸೊ ಇವಾಗ ನಾವೇನು ನೋಡೋಣ ಅಂತಂದರೆ, ಸೆಕೆಂಡ್ ಲೆಸನಲ್ಲಿ ಫಸ್ಟ್ ಚಾಪ್ಟರ್ನ ನೋಡೋಣ. ಫಸ್ಟ್ ಚಾಪ್ಟರಲ್ಲಿ ಏನು ತೋರಿಸ್ತಾ ಇದೆ, ಸೊ ನಮ್ಮ ಮಿಡಲ್ ಫಿಂಗರು ಡಿ ಆ್ಯಂಡ್ ಇನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಮಿಡಲ್ ಫಿಂಗರಲ್ಲಿ ರೈಟ್ ಮಿಡಲ್ ಫಿಂಗರಲ್ಲಿ ಕೆ ಆ್ಯಂಡ್ ಎಲ್ನ, ಸಾರಿ ಕೆ ಆ್ಯಂಡ್ ಐನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಓಕೆ ಕೊಡೋಣ. ಇವಾಗ ಏನು ಹೇಳ್ತಾ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಹೇಳ್ತಾ ಇದೆ. ನೆಕ್ಸ್ಟ್ ನೆಕ್ಸ್ಟ್ ಇವಾಗ ನನ್ನ ಲೆಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ನಾನು ಕೀಬೋರ್ಡ್ ಇನ್ಸ್ಟ್ರಕ್ಷನ್ಸ್ ಹೇಳಿದೆ, ನಿಮಗೆ ಹೇಗೆ ಲೊಕೇಟ್ ಮಾಡ್ಕೋಬೇಕು ಅಂತ ಹೇಳಿದೆ ಫಿಂಗರ್ಸ್ನ, ಹಾಗೆ ಲೊಕೇಟ್ ಮಾಡ್ಕೊಳ್ಳಿ. ಇವಾಗ ಡಿ ಇ ಸ್ಪೇಸ್ ಡಿ ಇ ಸ್ಪೇಸ್ ಕೆ ಐ ಸ್ಪೇಸ್ ಕೆ ಐ ಸ್ಪೇಸ್. ಸೊ ಇದೆಲ್ಲ ನಾವೇನು ಮಾಡಬೇಕು, ಮಿಡಲ್ ಫಿಂಗರಲ್ಲಿ ಯೂಸ್ ಮಾಡ್ತಾ ಬರಬೇಕಾಗತ್ತೆ. ಹಾಗೆ ಕಾನ್ಸಂಟ್ರೇಷನ್ನ ಬಿಡಬಾರ್ದು. ಈ ಕೆ ಕೆ ಸ್ಪೇಸ್ ಕೆ ಕೆ ಹೀಗೆ ಪ್ರತಿಯೊಂದನ್ನು ನೋಡ್ತಾ ಬರೋಣ. ಹ್ಯಾಂಡ್ ಸ್ಪೇಸ್ ಡಿ ಸ್ಪೇಸ್ ಡಿ ಕೆ ಐ ಡಿ ಸ್ಪೇಸ್. ಸೊ ಈ ಚಾಪ್ಟರಲ್ಲಿ ಏನು ಹೇಳ್ತಾ ಇದ್ದಾನೆ, ಕಂಪ್ಲೀಟ್ ನಮ್ಮ ಮಿಡಲ್ ಫಿಂಗರ್ನ ಯೂಸ್ ಮಾಡಬೇಕು. ಸೊ ಮಿಡಲ್ ಫಿಂಗರ್ ಯೂಸ್ ಮಾಡಲಿಕ್ಕೆ ನಮಗೆ ಪ್ರ್ಯಾಕ್ಟೀಸ್ ಆಗೋ ಥರ ನಮಗೆ ಈ ಲೆಸನ್ನ ಫಿಕ್ಸ್ ಮಾಡಿದ್ದಾರೆ. ಹೀಗೆ ನಮ್ಮ ಟೈಪಿಂಗ್ನ ಕಂಟಿನ್ಯೂ ಮಾಡ್ತಾ ಬರೋಣ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.